हाँ, प्रातस्मरणीय बसवादि शिवशरणरण कारणिक पुरुष हानगल कुमार शिवयोगी अन्ना ममदापुर विरक्त मठद कर्तृ गुरु परंपरेयन्न स्मरणे माडि लिंगैक्य डॉक्टर शिवबसव महास्वामीगळवर पुण्यस्मरणोत्सव रजत महोत्सव सावळगेश्वर देवर निरंजन पट्टाधिकार महोत्सव भव्यवागिरुवंत सानिध्यवन्न वहिसिरुवंत परम पूज्य जगद्गुरु डॉक्टर सिद्धराम महास्वामीगळु जगद्गुरु तोंटधार्य मठ जगद्गुरु महासन्निधियवर पावन सन्निधानदल्लि शरणेंदु वेदिके मेले उपस्थितिरुवंत एल्ल परम पूज्यर पावन सन्निधानदल्लि शरणेंदु मुख्य अतिथिगळल्लि शरणार्थिगळन्नु तिळिसि ई बसव पुराणवन्न केळलिक्के मत्तु यशस्विगोळिसलिक्के ಆಗಮಿಸಿರುವಂತ ಸಮಸ್ತ ನಾಗನೂರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಗಮಿಸಿರುವಂತ ಎಲ್ಲ ಶರಣ ಬಳಗಕ್ಕೆ ತಾಯೇಂದ್ರರಿಗೆ ಶರಣು ಶರಣು ಶರಣಾರ್ಥಿ. ಏನು ಹೇಳಿದ್ರಿ? ಹೌದಾ? ಬಹುತೇಕ ನಿಮ್ಮನ್ನೆಲ್ಲರನ್ನೂ ನೋಡಿದ್ರೆ ಹೆಂಗೆ ಕಾಣಕತ್ತೈತಿ ಅಂದ್ರೆ ತುಂಬಿದ ನದಿ ಕಣ್ಣಂಗೆ ಕಾಣಕತ್ತೀರಿ ನೀವು. ತುಂಬಿದ ನದಿ, ಆ ನದಿಗೆ ಅಲ್ಲೆಲ್ಲಿಂದ ಅಲ್ಲೆಲ್ಲಿಂದ ಹಳ್ಳಗಳು ಬಂದು ಕೂಡ್ಕೊಳ್ಳೋ ಹಾಗೆ ಈ ಭಾಗದಿಂದ ಆ ಭಾಗದಿಂದ ಬರಕತ್ತಾವು. ಭಾಳ ಖುಷಿ ಆಗ್ತದ. ಬಹುತೇಕ ನನಗೆ ಆವಾಗಿಂದ ಸಂಶಯ, ಏನೀ ವೇದಿಕೆ ಉಪ ವೇದಿಕೆಯಲ್ಲಿ ಏನು ಕೂತ್ಕೊಂಡ್ರಿಲ್ಲ, ಬರೀ ನಾಗನೂರು ಅವ್ರ ಇದ್ರೇನು ಹಳ್ಳಿಯಿಂದ ಬಂದಿರೆ? ಹಳ್ಳಿಯವರು ಬಂದಾರೆ. ನಾವು ನಾಗನೂರು ಗ್ರಾಮದೊಳಗೆ ಇಷ್ಟು ಜನ ಅದಾರ ಅಂತೇಳಿ ಆಶ್ಚರ್ಯ ವ್ಯಕ್ತಪಡಿಸಕತ್ತಿದ್ದೀವಿ ನಾವು ಅಪ್ಪ ಹೋಳಿ. ಹಾಂ, ಎಷ್ಟು? 10,000 ನೋಡು. ಇನ್ನ ಕಾರ್ಯಕ್ರಮ ಪಟ್ಟಾಧಿಕಾರ ಮಹೋತ್ಸವ ಇನ್ನೂ ಎಷ್ಟೈತಿ? 8 ದಿನ ಆಯ್ತು. ಇನ್ನ ಹೆಚ್ಚು ಕಡಿಮೆ 11 ತಾರೀಕು ಅಂದ್ರೆ ಇನ್ನೂ ಹೆಚ್ಚು ಕಡಿಮೆ 15-20 ದಿನ, 19 ದಿನ. ಇಲ್ಲಿ ಕಾರ್ಕೊಂಡ್ರೆ ಕುಂತಂಗೆ ಅದಾರ ಒಬ್ಬರು, ಬರೋಬ್ಬರಿ ಲೆಕ್ಕ ಹೇಳಕತ್ತೇನ ಕಾಕ. ಇನ್ನೂ 19 ದಿನ ಐತಿ. ಈಗ 10,000 ಜನಸಂಖ್ಯೆ ಐತಿ. ನನಗನ್ಸಕತ್ತೈತಿ ಲಾಸ್ಟ್ ಕಡೆ ಪಟ್ಟಾಧಿಕಾರ ಮಹೋತ್ಸವಕ್ಕೆ ಸುಮಾರು 100,000 ಸಂಖ್ಯೆ ಜನಸಂಖ್ಯೆ ದಾಟಬಹುದೇನೋ ಅನ್ನುವಂಥ ಒಂದು ಅಭಿಪ್ರಾಯ. ಭಾಳ ಖುಷಿ ಆಗ್ತದೆ, ಭಾಳ ಸಂತೋಷ ಆಗ್ತದೆ. ಸಾವಳಗೇಶ್ವರ ದೇವರು ಭಾಳ ಸಣ್ಣವರು, ಭಾಳ ಸಣ್ಣವರು. ಸಣ್ಣವರು ಅಂದರು ಹೆಚ್ಚು ಕಡಿಮೆ ಒಂದು 27-28 ವರ್ಷ. ಅಷ್ಟು ಸಣ್ಣ ವಯಸ್ಸಿನೊಳಗಾಗಿ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ವಹಿಸಲಿಕ್ಕೆ ಅವರಿಗೆ ಸಂಪೂರ್ಣವಾಗಿ ಶಕ್ತಿ ತುಂಬಿರುವಂಥ ಶಕ್ತಿ ಯಾವುದು ಅಂದರೆ 3 ಶಕ್ತಿಗಳದಾವು. ಒಂದು ಹಾನಗಲ್ ಕುಮಾರ ಶಿವಯೋಗಿಗಳ ಒಂದು ಶಕ್ತಿ, ಒಂದು ಲಿಂಗೈಕ್ಯ ಶಿವಬಸವ ಮಹಾಸ್ವಾಮಿಗಳ ಒಂದು ಶಕ್ತಿ, ಒಂದು ಗದಗಿನ ತೋಂಟದಾರ್ಯ ಮಠದ ಪರಮ ಪೂಜೆ ಜಗದ್ಗುರು ಮಹಾಸನ್ನಿಧಿಯವರ ಮಹಾಶಕ್ತಿ. ಬಹುತೇಕ ನಾವು ದೂರಿನಿಂದ ಬಂದೆವು ಮಮದಾಪುರದಿಂದ. ಇಲ್ಲೇ ಗೋಕಾಕ್ ಮಮದಾಪುರ ಅಲ್ಲ, ಮತ್ತೆ ಬಿಜಾಪುರ ಜಿಲ್ಲಾ ಮಮದಾಪುರದಿಂದ ಬಂದೆವು. ಆದರೆ ಕಾರ್ಯಕ್ರಮದೊಳಗೆ ಮಾತಾಡಬೇಕು ಅನ್ನುವಂಥ ಅಪೇಕ್ಷೆ ನಮ್ಮದಿರಲಿಲ್ಲ. ಇಲ್ಲಿ ಬಂದಂಥ ಉದ್ದೇಶ ಏನು ಅಂದರೆ, ನಿತ್ಯವೂ ಈ ಫೇಸ್ಬುಕ್ನಲ್ಲಿ ವಾಟ್ಸಪ್ನೊಳಗೆ ನಿಮ್ಮ ಪ್ರವಚನ ನಿತ್ಯವೂ ಬರ್ತಿತ್ತು. ಈ ವೇದಿಕೆ ಒಳಗೆ ನಾನು 1-2 ತಾಸು ಕುಂತು ಹೋದ್ರಾತಂತ ಬಂದವ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಮ್ಮ ಆಡಿ ಹಂದಿಗೊಂದಿ ಪರಮ ಪೂಜ್ಯರ ಪ್ರವಚನ ಕೇಳಲಿಕ್ಕೆ ನಾವು ಅಲ್ಲಿಂದ ಬಂದಿದ್ದೀವಿ. ಬಹುತೇಕ ಅಪ್ಪಗಳು ಮಾತಾಡೋದು ನಾನು
ಬರೀ ಫೇಸ್ಬುಕ್ನೊಳಗೆ ನೋಡೀನಿ, ಲೈವ್ ಆಗಿ ನೋಡೋಕೆ ನೋಡೇ ಇಲ್ಲ. ಒಟ್ಟು ಇವತ್ತಿಗೂ ಅವಕಾಶ ಸಿಕ್ಕೇ ಇಲ್ಲ. ಅದಕ್ಕೆ ಇವತ್ತಾದರೂ ನಾವು ಸಮಕ್ಷಮ ನೋಡ್ತೇವಲ್ಲ ಅನ್ನುವಂಥ ಒಂದು ಮಹಾ ಆಸೆಯಿಂದ ನಿಮ್ಮ ಊರಿಗೆ ಬಂದೀವಿ. ದೊಡ್ಡ ವಾಗ್ಮಿಗಳು ಮುದುಳದೊಳಗೆ ಒಂದು ರೈತ ಹೋರಾಟ ನಡೆದಿತ್ತು. ಮುದುಳದಾಗ ದೊಡ್ಡ ರೈತ ಹೋರಾಟ, ಸುಮಾರೊಂದು 30-40 ಜನ ಸ್ವಾಮಿಗಳು ಅದನ್ನು ಸಾನ್ನಿಧ್ಯ ವಹಿಸ್ಯಾರ. ಆ ರೈತರನ್ನ ರೊಚ್ಚಿಗೆಬ್ಸುವಂಥದ್ದು, ರೈತರ ಚೈತನ್ಯ ತುಂಬುವಂಥದ್ದು ಯಾವ ಸ್ವಾಮಿಗಳು ಮಾತಾಡೋವಲ್ಲರು. ರೈತರು ಉಪ್ಪಿಟ್ಟು ತಿಂದು ಬಂದಿರಬೇಕು, ಸ್ವಾಮಿಗಳು ಉಪ್ಪಿಟ್ಟು ತಿಂದು ಬಂದಿರಬೇಕು. ಬಹುತೇಕ ಮಬ್ಬು ಹಿಡಿದು ಬಿಟ್ಟಿದ್ದು ಅವತ್ತು. ಯಾವಾಗ ನಮ್ಮ ಆಡಿ ಹಂದಿಗುಂದದ ಪರಮ ಪೂಜ್ಯರ ಕೈಯಾಗ ಮೈಕ್ ಸಿಕ್ತು, ಆವಾಗ ನಾವು ಅಷ್ಟು ವಿಚಾರ ಮಾಡಕತ್ತೀನಿ. ಅವಾಗ ಬಳಸಿದಂಥ ಪದ ನಿಮಗೆ ಹೇಳ್ತೀನಿ. ರಾತ್ರಿ ಬಸ್ ಬೆಂಗಳೂರಿಗೆ ರೈತರೆಲ್ಲರೂ ಹತ್ತಾರಂತ ಮಾಡಿದ್ದೆವು ನಾವು. ಒಂದು ಏನು ಹೇಳಿದ್ರೆ ಅವರು, ಹಿಂಗೆ ಹೋರಾಟ ಮಾಡ್ಕೊತ ನೀವು ಮುದುಳದಾಗಲಿ ಯಾವ್ದಾರ ಒಂದು ಸರ್ಕಲ್ನಾಗಲಿ ಕುಂತ್ರ ಕೆಲಸ ಆಗುವಂಗಿಲ್ಲ. ಕಾಲ ಕೊಲ್ಲಾಪುರ ಚಪ್ಪಲ್ ಹಾಕ್ಕೊಂಡು ಹೆಗಲಿಗೆ ಒಂದು ಬಾರ್ಕೋಲ್ ಹಾಕ್ಕೊಂಡು ವಿಧಾನಸೌಧ ಮೆಟ್ಲ ಹಾಕ್ತೀರಿ ನೀವು ಅಂತಂದ್ರೆ ಅವರು. ನಿಮಗೆ ಹೇಳ್ತಾನು ರೈತರು ಕೂಗು ಹೊಡೆದ್ರು ಅವತ್ತು ರಾತ್ರಿ ಬಸ್ ಬಹುತೇಕ ಬೆಂಗಳೂರಿಗೆ ಹೋಗಂಗೆ ಕಾಣ್ತಾವು ಅಂತ ಮಾಡಿದ್ದೀವಿ ನಾವು. ಅದು ಹೋದ್ರು ಬಿಟ್ಟರು, ಹೋದಂತೂ ತೊಗೊಂಬಂದರು. ಬಹುತೇಕ ಹಂತಾ ಪರಮ ಪೂಜ್ಯರ ಒಂದು ಪ್ರವಚನ ನಾವು ಕೇಳಲಿಕ್ಕೆ ಬಂದಿದ್ದೀವಿ. ಈ ಉತ್ತರ ಕರ್ನಾಟಕದೊಳಗೆ 3 ಜಿಲ್ಲಾ ಭಾಳ ಪ್ರಸಿದ್ಧಿ ಆಗಿರುವಂಥದ್ದು. 1 ಧಾರವಾಡ, 2 ಬೆಳಗಾವಿ, 3 ನಮ್ಮ ಬಿಜಾಪುರ. ಧಾರವಾಡ ಯಾಕೆ ಫೇಮಸ್ ಅಂತಂದರೆ ನಿಮಗೆ ಕೇಳ್ತಾನು, ಯಾಕಂತ ಕೇಳಿ ಏನು ಹೇಳ್ತೀರಿ? ಧಾರವಾಡ ಎದಕ್ಕೆ ಫೇಮಸ್ ಅಂತ ಕೇಳಿದ್ರೆ ಒಂದು ವಿಚಾರ, ಅದು ಬರೀ ಕೇವಲ ಪೇಡೆ ಅಷ್ಟೇ ಅಲ್ಲ, ಅಲ್ಲಿ ಕುಂತಾರಲ್ಲ ಅಲ್ಲಿ ಗುಮ್ಮಟಗಳು ಇಟ್ಟತನ ಭಾಷಣ ಮಾಡಿದ್ರು, ದೊಡ್ಡ ದೊಡ್ಡ ಗುಮ್ಮಟಗಳು. ಅದರ ಜೊತೆಗೆ ಧಾರವಾಡಕ್ಕೊಂದು ಒಳ್ಳೆಯ ಹೆಸರದು. ಆಮೇಲೆ ಬೆಳಗಾವಿ ಜಿಲ್ಲೆಗೂ ಇನ್ನೊಂದು ವಿಶೇಷವಾದ ಹೆಸರದು. ಏನದ? ಕುಂದ. ಈ ಬೆಳಗಾವಿ ಜಿಲ್ಲಾದೊಳಗೆ ಕುಂದ ಅನ್ನುವಂಥದ್ದು ಬಹಳ ವಿಶೇಷ. ಆದರೆ ಈ ಜಿಲ್ಲೆ ಮುಂದಿನ ದಿನಮಾನದೊಳಗೆ ಇನ್ನೊಂದಕ್ಕೆ ಹೆಸರಾಗಬೇಕು. ಪಟ್ಟಾಧಿಕಾರ ಮಾಡಬೇಕು ಅಂತಂದ್ರೆ 400 ಭಕ್ತರನ್ನ ನೋಡಿ ಕೆಲಸ ಪಟ್ಟಾಧಿಕಾರ ಮಾಡಬೇಕು ಅನ್ನುವಂಥದ್ದು ಕರ್ನಾಟಕದಷ್ಟೇ ಅಲ್ಲ, ದೇಶದ ಯಾವುದೇ ಮಠದ ಪರಂಪರೆಯ ಭಕ್ತರು ಕೂಡ ಒಂದು ಸಲ ಇಲ್ಲಿ ಕ್ಯಾಸೆಟ್ ತರಿಸಿ ನೋಡುವಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತು. ಮತ್ತು ನಿಮ್ಮ ಯಾವುದು ಬೆಳಗಾವಿ ಜಿಲ್ಲಾ ಅತಿ ದೊಡ್ಡ ಜಿಲ್ಲಾ ಪಂಚಾಯತಿ ಹೌದಲ್ಲ? ಅತಿ ದೊಡ್ಡ ಜಿಲ್ಲಾ ಯಾಕಪ್ಪ ಕರ್ಕೊಂಡು ಕಾಕ? ಅತಿ ದೊಡ್ಡ ಜಿಲ್ಲಾ ಪಂಚಾಯತಿ ನಿಮ್ಮದು. ಹಂಗಂತ ತಿಳ್ಕೊಂಡು ಎಲ್ಲಾನು ದೊಡ್ಡದನ ಐತೆ ನಿಮ್ಮದೆಲ್ಲ, ಮನಸ್ಸೂ ಕೂಡ ದೊಡ್ಡದ. ಹಂಗಂತೇಳಿ ಮಳಿನೂ ಕೂಡ ಒಂದು ಸ್ವಲ್ಪ ಭಾಳ ಆಗಕತ್ತೈತೆ ನಿಮಗೂ. ಕಬ್ಬೆಲ್ಲ ಭಾಳ ನಾಶ ಆಗ್ಯಾವ ಯಾಕ್ರಪ್ಪ? ಕಬ್ಬೆಲ್ಲ ನಾಶ ಆಗ್ಯಾವ ಇಲ್ಲೋ? ಮಳಿ ಭಾಳಾಗಿ ನಾಶ ಆಗ್ಯಾವ ಬೆಳಗಾವಿ ಜಿಲ್ಲಾದ್ದು. ಹಾಂ, ಏನು ಚಿಗವ? ಬೆಳಗಾವಿ ಜಿಲ್ಲಾದೊಳಗೆ ಕಬ್ಬು ಭಾಳ ನಾಶ ಆಗ್ಯಾವಂತ ಒಂದು ಸರ್ವೆ ಹೇಳಕತ್ತಾರ ಮಣ್ಣು ನಮಗೆ. ಬೆಳಗಾವಿ ಜಿಲ್ಲಾದೊಳಗೆ ಕಾಯಿಪಲ್ಲೆ ನಾಶ ಆಗ್ಯಾವ, ಕಬ್ಬು ನಾಶ ಆಗ್ಯಾವ, ಅದಕ್ಕೆ ಟೊಮೆಟೊ ರೇಟ ಉಳ್ಳಾಗಡ್ಡೆ ರೇಟ್ ಹೆಚ್ಚಿಗೆ ಆಗೈತಿ. ನನಗೆ ನಮಗೆ ಭಾಳ ಖುಷಿ ಏನಂತಂದ್ರೆ, ನಿಮಗೆ ಮಳೆ ಬಂದು ಪ್ರವಾಹ ಬಂದಿದ್ದಕ್ಕೆ ನಮ್ಮ ಜಿಲ್ಲಾದಾಗ ಕಬ್ಬಿನ ರೇಟ್ 3,000 ರೂಪಾಯಿ ಆಗಾಕತ್ತೈತಿ. ನಿಮ್ಮ ಪುಣ್ಯದಿಂದ 3,000 ರೂಪಾಯಿ ದಾಟಿತ್ತಲ್ಲ ಅಂತ ತಪ್ಪು ತಿಳ್ಕೊಬೇಡ್ರಪ್ಪ ಮರಾಯ. ಮಳೆ ಭಾಳ ಆಗಕತ್ತೈತಿ, ಅಂಥದ್ರೊಳಗೆ ಒಂದು ವಿಶೇಷವಾದ ಕಾರ್ಯಕ್ರಮ, ಅವಿಸ್ಮರಣೀಯವಾಗಿರುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಯಾಕಂತಂದರೆ ಈ ಕಾರ್ಯಕ್ರಮಕ್ಕೆ ಬ್ಯಾಕ್ ಬೋನ್ ಆಗಿ ನಮ್ಮ ಸಾವಳಿಗೇಶ್ವರ ದೇವರ ಒಂದು ಸ್ನೇಹ ಬಳಗ ಕೂತ್ಕೊಂಡದೆ. ಇಲ್ಲಿ ಸುಮಾರೊಂದು 60-70 ಜನ ಸಾಧಕರ ಬಳಗ. ಬಹುತೇಕ ಮನೆಯೊಳಗೆ ನಿಮ್ಮ ನಿಮ್ಮ ಮಕ್ಕಳು 3 ಮಂದಿ ಅಣತಮ್ಮ ಮಂದಿರಿ ಇದ್ದರು ಅಂತಂದ್ರೆ ವಯಸ್ಸು ಒಂದು 16-18 ಮೀಸಿ ಬಂದು ಅಂತಂದ್ರೆ ಆಸ್ತಿ ಪಾಲು ಮಾಡೋಕ್ಕೆ ನಿಂದಿರ್ತಾವೆ, ಜಗಳ ಮಾಡೋಕ್ಕೆ ನಿಂದಿರ್ತಾವೆ, ಅಥವಾ ಏನಾರ ಮಾಡೋಕ್ಕೆ ನಿಂದಿರ್ತಾವೆ. ಆದರೆ ಸುಮಾರು 15-18 ವರ್ಷದಾತು ಈ ಗೆಳೆತನದ ಬಳಗದೊಳಗೆ ಇವತ್ತಿಗೂ ಒಂದೇ ಒಂದು ಅಪಸ್ವರ, ಒಂದೇ ಒಂದು ಮಾತು, ಒಂದೇ ಒಂದು ಅವಹೇಳನದ ಮಾತು ಇವತ್ತಿಗೂ ಕೂಡ ಆ ಸ್ನೇಹ ಬಳಗದೊಳಗೆ ಬಂದಿಲ್ಲ. ಯಾಕಂತಂದರೆ ಅಲ್ಲಿ
ಅವರೆಲ್ಲರ ಮೈಯಾಗ ಹರಿಯುವಂಥ ರಕ್ತ ಅದು ಹಾನಗಲ್ ಕುಮಾರಪ್ಪನ ರಕ್ತದ ಅದು ಬರಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಅಂತ ಒಂದು ಶಿವಯೋಗ ಮಂದಿರದ ಪರಂಪರೆ ಒಳಗೆ ಬೆಳೆದಂಥ ಸಾವಳಿಗೇಶ್ವರ ದೇವರು ಸಮಾಜದೊಳಗೆ ಒಂದು ಸ್ಮಾರಕ ಆಗ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ನಮ್ಮಲ್ಲದೆ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ನಿಮಗೆ ಹೇಳಲೇಬೇಕದನ್ನು ಈ ವಯಸ್ಸಿದ್ದಾಗ ಹರೇ ವಯಸ್ಸಿನೊಳಗೆ ಮನಿ ಹಿರಿತನ ವಹಿಸ್ಕೊಂಡಂಥ ಮನುಷ್ಯಾಗ ಭಾಳ ಕಿಮ್ಮತ್ತಂತ ಲಕ್ಷ ಕೊಟ್ಟು ಕೇಳ್ರಿ ಇದನ್ನು ಮನೆತನದ ಜವಾಬ್ದಾರಿ ವಹಿಸ್ಕೊಂಡಂಥ ಹರೇ ವಯಸ್ಸಿನ ಹುಡುಗ ಭಾಳ ಕಿಮ್ಮತ್ತಂತ ವಯಸ್ಸಿನಾಗ ವಯಸ್ಸು ಹೋದ ಮೇಲೆ ಇರೋದಿಲ್ಲ ಅದಕ್ಕೆ ಯಾಕಂದ್ರೆ ದುಡ್ಡು ತಂದು ಹಾಕ್ತಾನಂತೇಳಿ ಭಾಳ ಕಿಮ್ಮತ್ತು ಕೊಡ್ತಾರೆ ಅವಾಗ ಹಾಗೇ ಒಬ್ಬ ಮಠದ ಸನ್ಯಾಸಿಗೆ ವಯಸ್ಸಾದ ಮೇಲೆ ಕಿಮ್ಮತ್ತಂತ ವಯಸ್ಸಿದ್ದಾಗ ಹಣ್ಣಾಗೆ ಬೈತಾವು ಇಡೀ ಭಕ್ತ ಸಮೂಹ ಭಾಳ ಹಣ್ಣಾಗೆ ಬೈತಾರೆ ಈಚಿಕೆ ಅನ್ನ ಮಾಡಿಬಿಡ್ತಾರೆ ಹಣ್ಣಗಾಯಿ ನೀರುಗಾಯಿ ಮಾಡಿಬಿಡ್ತಾರೆ ಆದರೆ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರೋದೇನು ಅಂತಂದ್ರೆ ಸಾವಳಿಗೇಶ್ವರ ದೇವರು ಮನಸ್ಸಿನಿಂದ ಭಾಳ ಮೃದು ಸ್ವಭಾವದವರು ಏನೇ ಕಷ್ಟ ಬಂದ್ರೂ ಕೂಡ ನಿಭಾಯಿಸುವಂಥ ಶಕ್ತಿ ಸಾಮರ್ಥ್ಯ ಐತವರಿಗೆ ಆದ್ರೂ ಕೂಡ ಮನಸ್ಸಿಗೆ ಏನಾದರೂ ದಕ್ಕಿ ಹತ್ತದಾಗ ಕಣ್ಣಾಗ ನೀರಂತೂ ಬರಲೇಬೇಕಲ್ಲ ಯಾರಿಗಾದರೂ ಬರ್ತಿರ್ತಾವ ಅಂಥ ಕಣ್ಣೀರಕ್ಕೆ ನೀವು ಯಾರೂ ಕೂಡ ಕಾರಣರು ಆಗಬಾರದು ಅನ್ನುವಂಥದ್ದು ನಿಮ್ಮಲ್ಲಿ ಕಳಕಳಿಯಾಗಿ ನಾನು ಕೇಳ್ಕೊಳ್ಳೋದು ಒಂದೆ ಯಾಕಂದರೆ ಮಠದ ಸನ್ಯಾಸಿ ಆಗುವಂಥದ್ದು ಭಾಳ ಕಷ್ಟದ ವಿಚಾರ ಭಾಳ ಒಂದು ಜವಾಬ್ದಾರಿ ಭಾಳ ದೊಡ್ಡ ಪ್ರಮಾಣದೊಳಗೆ ಜವಾಬ್ದಾರಿ ಇರ್ತದೆ ಎಲ್ಲ ಭಕ್ತರನ್ನು ಹೊಂದಾಣಿಕೆ ಮಾಡಿಕೊಂಡು ಮುನ್ನೋಡಿಸ್ಕೊಂಡು ಹೋಗೋದು ಅಂತಂದ್ರೆ ಅಷ್ಟು ಹಾಗೋರು ಇರೋದಿಲ್ಲ ಯಾಕಂತಂದರೆ ಅಂಥ ಒಂದು ನಿಟ್ಟಿನೊಳಗೆ ಸಾವಳಿಗೇಶ್ವರ ದೇವರು ಸಣ್ಣ ವಯಸ್ಸಿನೊಳಗನ ಇಷ್ಟೊಂದು ಜವಾಬ್ದಾರಿ ವಹಿಸಿಕೊಂಡಾರ ಅಂತಂದ್ರೆ ಅದಕ್ಕೆಲ್ಲರದು ನಿಮ್ಮ ಸಹಕಾರ ನಿಮ್ಮ ಬೆಂಬಲ ನಿಮ್ಮ ಮನಸ್ಥಿತಿ ಎಲ್ಲರಿಗೂ ಕೂಡ ಆ ಸಾವಳಿಗೇಶ್ವರ ದೇವರಿಗೆ ಇರಲಿ ಮತ್ತು ಮಠದ ಮೇಲೆ ಸದಾವಕಾಲ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಸಾವಳಿಗೇಶ್ವರ ದೇವರಿಗೆ ಆ ಪಟ್ಟಾಧಿಕಾರ ಆಗಲಿಕ್ಕೆ ಎಲ್ಲ ಅನುಕೂಲಗಳು ಆಗಲಿ ಮುಂದಿನ ದಿನಮಾನದೊಳಗೆ ಉಜ್ವಲವಾದ ಭವಿಷ್ಯ ಅವರದು ಕಾಣಲಿ ಉತ್ತಮವಾದ ಎಲ್ಲ ಕೆಲಸಗಳು ಪ್ರಯತ್ನ ಪಟ್ಟಂಥ ಎಲ್ಲ ಕೆಲಸಗಳು ಯಶಸ್ವಿಯಾಗಲಿ ಅವರಿಗೆ ಆರೋಗ್ಯ ಆಯುಷ್ಯ ಎಲ್ಲವೂ ಕೂಡ ಯಥೇಚ್ಛವಾಗಿ ಕುಮಾರೇಶ ಬಸವಣ್ಣ ಶಿವಬಸಪ್ಪ ಯಥೇಚ್ಛವಾಗಿ ದಯಪಾಲಿಸಲಿ ಅಂತ ಹೇಳಿ ಎಲ್ರಿಗೂ ಕೂಡ ನಮ್ಮನ್ನು ಕರೆದು ಭಾಳ ಗೌರವಯುತವಾಗಿ ನಡೆಸಿಕೊಂಡು ನಮಗೆ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರ ಪೂಜ್ಯರಿಗೂ ಎಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ನಮ್ಮ ನಾಲ್ಕು ಮಾತನ್ನು ಗುರುಗಳ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಶಿವಂಬ್ಯಾರ್.